ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ದಿಯಾಸ್ ಹೋಮ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ದಿವ್ಯ. ಇವತ್ತು ನಾನು ನಮ್ಮ ಊರು ಅಂದರೆ ಚುಂಚನಕಟ್ಟೆನ ತೋರಿಸ್ತಾ ಇದ್ದೀನಿ. ಚುಂಚನಕಟ್ಟೆ ಒಂದು ಪ್ರವಾಸೋದ್ಯಮ ತಾಣವಾಗಿದೆ. ಇದು ಮೈಸೂರಿನಿಂದ ಕೇವಲ 60 ಕಿಲೋಮೀಟರ್ ಅಷ್ಟೇ ಇದೆ. ಇದು ಮೈಸೂರಿನಿಂದ ಕೃಷ್ಣರಾಜನಗರ ಮಾರ್ಗವಾಗಿ ಬರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಏನೇನಿದೆ ಅಂತ. ಇದು ಆರ್ಚು. ಈ ಆರ್ಚಿಂದ ಒಂದು 200-300 ಮೀಟರ್ ಹೋದರೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಪಕ್ಕದಲ್ಲೇ ಧನುಷ್ಕೋಟಿ ಜಲಪಾತ ಇದೆ ಫ್ರೆಂಡ್ಸ್, ತುಂಬ ಸುಂದರವಾಗಿದೆ. ಅದನ್ನು ಕೂಡ ತೋರಿಸ್ತೀನಿ. ಇಲ್ಲೆಲ್ಲ ಜಾತ್ರೆ ಕಟ್ಟಿದೆ. ಯಾಕೆಂತಂದರೆ ಈಗ ರೀಸೆಂಟಾಗಿ ಅಂತಂದರೆ ಸಂಕ್ರಾಂತಿ ಹಬ್ಬ ಕಳೆದ ಮರುದಿನನೇ ಇಲ್ಲಿ ತೇರಾಗುತ್ತೆ. ಹಾಗಾಗಿ 3-4 ಅಂಗಡಿಗಳಿದ್ದಾವೆ. ಆಟ ಸಾಮಾನು ಅಂಗಡಿ ಯಾವುದೂ ಇಲ್ಲ, ಬರೀ ಚೌಚೌವು ಮತ್ತು ಕಡಲೆಪುರಿ, ಜಿಲೇಬಿ ಇಂಥ ಅಂಗಡಿಗಳೇ ಇದ್ದಾವೆ ಅಷ್ಟೇ. ಇದು ಒಂದು ಆದಿಚುಂಚನಗಿರಿ ಚೌಟ್ರಿ. ಇವರು ಬಾಲಗಂಗಾಧರ ಸ್ವಾಮೀಜಿ ಇದ್ದಾರಲ್ಲ, ಅವ್ರದ್ದು ಚೌಟ್ರಿ ಇದು. ನಮ್ಮೂರಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರದ್ದು ಕೂಡ ಆಶ್ರಮ ಇದೆ, ಗುರುಕುಲ ಆಶ್ರಮ ಅಂತ. ಅದು ಸುಮಾರು 1.5-2 ಕಿಲೋಮೀಟರ್ ಹೋಗಬೇಕು. ಅದನ್ನು ನಾನು ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ. ಇದು ಒಂದು ಕಾಲುವೆ ಫ್ರೆಂಡ್ಸ್. ಈ ಕಾಲುವೆಯಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ದೊಡ್ಡ ಸ್ಟೇಜ್ ಇದೆ ಫ್ರೆಂಡ್ಸ್. ಅಲ್ಲಿ ಜಲಪಾತೋತ್ಸವ ಅಂತ ಮಾಡ್ತಿದ್ದಾರೆ. ಈಗೊಂದು 4-5 ವರ್ಷದಿಂದ ಮಾಡ್ತಾ ಇರೋದದು. ಜಲಪಾತೋತ್ಸವ ಮಾಡಿದಾಗ ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ ಬರ್ತಾರೆ. ಜಲಪಾತೋತ್ಸವ ಫಂಕ್ಷನ್ನ 1-2 ದಿನ ಮಾಡ್ತಾರೆ. ಅಕ್ಟೋಬರ್ ಇಲ್ಲಾಂದ್ರೆ ನವಂಬರ್ ತಿಂಗಳಲ್ಲಿ ಮಾಡ್ತಾರೆ. ಜಲಪಾತೋತ್ಸವ ಮಾಡಬೇಕಾದ್ರೆ ಮಾತ್ರ ಫ್ರೆಂಡ್ಸ್ ಆ ಸ್ಟೇಜ್ ಯೂಸ್ ಮಾಡ್ಕೊಳ್ಳೋದು. ಇನ್ನು ಬಾಕಿ ಟೈಮಲ್ಲೆಲ್ಲ ಹುಡುಗರದು ಗ್ರೌಂಡ್ ಆಗಿರುತ್ತೆ, ಕ್ರಿಕೆಟ್ ಆಡೋದಕ್ಕೆಲ್ಲ ಆಟ ಆಡ್ಕೊತಾ ಇರ್ತಾರೆ. ಅಲ್ಲಿ ಎದುರುಗಡೆ ಕಾಣಿಸ್ತಿದ್ದೆಯಲ್ಲ ಫ್ರೆಂಡ್ಸ್, ಅದೇ ದೇವಸ್ಥಾನ, ಶ್ರೀರಾಮ ಸೀತೆ ಲಕ್ಷ್ಮಣನ ದೇವಸ್ಥಾನ. ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋದಂಥ ಕಾಲದಲ್ಲಿ ಈ ಊರಿಗೂ ಬಂದಿದ್ದರು ಅಂತ ಪ್ರತೀತಿ ಇದೆ ಫ್ರೆಂಡ್ಸ್. ಈ ಊರಲ್ಲೂ ಬಂದು ಕೂಡ ನೆಲೆಸಿದ್ರು ಅಂತ. ಇದು ಮುಂಚೆ ಚುಂಚಾರಣ್ಯ ಅಂತ ಈ ಊರಿನ ಹೆಸರಾಗಿತ್ತು. ಅಲ್ಲಿ ಚುಂಚಾ ಚುಂಚಿ ಅನ್ನೋ ರಾಕ್ಷಸರಿದ್ದರು. ಶ್ರೀರಾಮ ಲಕ್ಷ್ಮಣ ಸೀತೆಯವರು ವನವಾಸಕ್ಕೆ ಬಂದಾಗ ಚುಂಚಾ ಚುಂಚಿ ಅನ್ನೋ ರಾಕ್ಷಸರನ್ನ ವಧೆ ಮಾಡಿ ಇವರಿಗೆ ಚುಂಚನಕಟ್ಟೆ ಅಂತ ಹೆಸರಿಟ್ರು. ಹೌದು ಫ್ರೆಂಡ್ಸ್, ಈ ನಮ್ಮ ಊರು ಶ್ರೀರಾಮ ಲಕ್ಷ್ಮಣ ಸೀತೆ ಪಾದಸ್ಪರ್ಶ ಮಾಡಿದಂತಹ ಪುಣ್ಯ ಭೂಮಿ ಇದು. ಈ ಜಾಗನ ನೋಡೋದಕ್ಕೆ ತುಂಬ ಊರಿಂದೆಲ್ಲ ಬರ್ತಾರೆ. ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲ. ನಾನು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ನಾನಿಲ್ಲಿ ತೋರಿಸ್ತಾ ಇರುವಂತಹ ಗಣಪತಿ ಇದು, ಉದ್ಭವ ಗಣಪತಿ. ಇದು ದೇವಸ್ಥಾನದ ಹಿಂದೆ ಪುಟ್ಟ ಗುಡಿಯಲ್ಲಿದೆ. ಈ ಗುಡಿಯಿಂದ ಎಡಭಾಗಕ್ಕೆ ಹೋದರೆ ಧನುಷ್ಕೋಟಿ ಜಲಪಾತ ಬರುತ್ತೆ ಫ್ರೆಂಡ್ಸ್. ನಾನೀಗ ಧನುಷ್ಕೋಟಿ ಜಲಪಾತನ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಈ ಧನುಷ್ಕೋಟಿ ಜಲಪಾತದಲ್ಲಿ ಹರಿಯುವಂತಹ ನೀರು ಕಾವೇರಿ ನೀರು. ಇದು ತಲಕಾವೇರಿನಲ್ಲಿ ಉಗಮವಾಗಿ KRS ಡ್ಯಾಮಿಗೆ ಹೋಗುತ್ತೆ. ಮುಂಚೆ ಇಲ್ಲಿ ಒಳಗಡೆ ಎಲ್ಲ ಹೋಗಿ ಅಲ್ಲಿ ನೀರಲ್ಲೆಲ್ಲ ಆಟಾಡೋದಕ್ಕೆ ಬಿಡ್ತಾಯಿದ್ರು. ಈಗ 5 ವರ್ಷದಿಂದ ಗೇಟ್ ಹಾಕ್ಬಿಟ್ಟು ಅಲ್ಲಿ ವಾಚ್ಮ್ಯಾನನ್ನು ಕೂರಿಸ್ಬಿಟ್ಟಿದ್ದಾರೆ. ಯಾಕಂತಂದರೆ ಈಗ 5 ವರ್ಷದಿಂದ ಒಬ್ಬರು ಸೈಂಟಿಸ್ಟ್ ಬಂದು ಫ್ಯಾಮಿಲಿ ಜೊತೆ ಬಂದಿದ್ದರು. ಅವರು ಫ್ಯಾಮಿಲಿ ಸೇವ್ ಆದರು, ಬಟ್ ಆ ಸೈಂಟಿಸ್ಟು ಆ ನೀರಲ್ಲೇ ಮುಳುಗಿ ಸತ್ತೋಗಿದ್ದರಿಂದ ಅವಾಗಲಿಂದ ಗೇಟ್ ಹಾಕಿದ್ದಾರೆ. ಮುಂಚೆ ಅಲ್ಲೆಲ್ಲ ಹೋಗಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ವಿ ಗೊತ್ತಾ ಫ್ರೆಂಡ್ಸ್, ಸಖತ್ತಾಗಿರ್ತಿತ್ತು. ತುಂಬ ಜನ ಬೇರೆ ಊರಿಂದ ಬಂದವರು ಕೂಡ ಅಲ್ಲೆಲ್ಲ ಆಟಾಡ್ಕೊಂಡೆಲ್ಲ ಬರ್ತಾಯಿದ್ರು. ಈಗ ನಾನು ಹ್ಯಾರೋ ಮಾರ್ಕ್ ತೋರಿಸ್ತಿದ್ದೀನಲ್ಲ, ಅದು ಸೀತಾ ಬಚ್ಲು ಅಂತ ಅಂತಾರೆ ಫ್ರೆಂಡ್ಸ್. ಅದನ್ನು ಸೀತೆ ಸ್ನಾನ ಮಾಡಬೇಕು ಅಂತಂದಾಗ ಲಕ್ಷ್ಮಣ ತನ್ನ ಒಂದು ಬಾಣದಿಂದ ಗುರಿ ಇಟ್ಟು ಆ ಬಂಡೆ ಕೊಡ್ದಾಗ ಅದು 2 ಭಾಗ ಆಯಿತು. ಅಲ್ಲಿ ಬಚ್ಲಾಕಾರದ ಬಂಡೆ ಇನ್ನೂ ಇದೆ. ಈ ಹೊಳೆಯಲ್ಲಿ ನೀರು ಫುಲ್ ತುಂಬಿ ಹರಿಯುವಾಗ ಸೀತೆ ತಾನು ಬಳಸ್ತಿದ್ದಂತಹ ಸ್ನಾನಕ್ಕೆ ಬಳಸ್ತಿದ್ದಂತಹ ಅರಿಶಿನ ಶೀಗೆಕಾಯಿ ಎಣ್ಣೆ ಬಣ್ಣದಲ್ಲಿ ಈ ನೀರು ಬರುತ್ತೆ. ಇವಾಗ ನೀರು ಕಮ್ಮಿ ಇದೆ, ಈ ನೀರು ತುಂಬಿ ಹರಿಯುವಾಗ ಹೇಗಿರುತ್ತೆ ಅಂತ ನಾನು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡಿ. ಇದಿಷ್ಟೇ ಅಲ್ಲ, ನೀರಿನ್ನ ತುಂಬುತ್ತೆ. ಬಂಡೆ ಕಲ್ಲು ಏನು ಕಾಣಿಸಲ್ಲ, ಅಷ್ಟು ನೀರು ತುಂಬುತ್ತೆ ಫ್ರೆಂಡ್ಸ್. ಮಳೆಗಾಲದಲ್ಲೆಲ್ಲ ನೀವು ಬಂದು ಈ ಸೈಡ್ ನೋಡಿ, ಸಖತ್ತಾಗಿರುತ್ತೆ. ಈ ಬೆಳಗಿನ ಜಾವ ಅಥವಾ ಸಂಜೆ ಟೈಮ್ ಬಂದರೆ ಇಲ್ಲಿ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಫ್ರೆಶ್ ಗಾಳಿ ಕೂಡ ಸಿಗುತ್ತೆ. ಈ ಹೊಳೆಯಿಂದ ಆಚೆ ಕಡೆ ಅಂದರೆ ಆ ಕಡೆ ಕಾಣಿಸ್ತಿದೆಯಲ್ಲ ಆ ಮರಗಳೆಲ್ಲ ಇದೆಯಲ್ಲ, ಆ ಕಡೆ ಗ್ರಾಫೈಟ್ ಇದೆ. ಈ ಕಾವೇರಿ ನೀರನ್ನು ಯೂಸ್ ಮಾಡಿಕೊಂಡು ಕರೆಂಟ್ ಉತ್ಪಾದನೆ ಮಾಡ್ತಾರೆ ಅಲ್ಲಿ. ಗ್ರಾಫೈಟ್ ಒಳಗಡೆ ಪಬ್ಲಿಕ್ನೆಲ್ಲ ಅಲೋ ಮಾಡಲ್ಲ, ಸೊ ಹಾಗಾಗಿ ಅಲ್ಲಿ ವಿಡಿಯೋ ತೆಗೆಯೋಕ್ಕಾಗಿಲ್ಲ. ಮುಂದೆ ಏನಾದರೂ ನನಗೆ ಅಲ್ಲಿ ವಿಡಿಯೋ ತೆಗೆಯುವಂತಹ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೀರು ತುಂಬ ಬಂದಾಗ ಈ ಬಂಡೆಕಲ್ಲು ಏನು ಕಾಣಿಸಲ್ಲ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಆಗ ನೋಡೋದಕ್ಕೆ. ಈಗ ನಾನು ವಾಚ್ ಟವರ್ ಹತ್ರ ಕರ್ಕೊಂಡು ಹೋಗ್ತೀನಿ. ವಾಚ್ ಟವರ್ ಕೂಡ ಈಗ 3-4 ಇಯರ್ಸ್ ಆಗಿದೆ ಅಷ್ಟೇ ಮಾಡಿ. ಅಲ್ಲಿ ಅದನ್ನು ಮಾಡಿರೋ ಉದ್ದೇಶ ಏನಂತಂದರೆ ಅದ್ರ ಮೇಲೆ ಜನಗಳು ನಿಂತ್ಕೊಂಡು ಹೊಳೆನ ಫುಲ್ ಹೊಳೆ ನೋಡಲಿ, ಅವ್ರಿಗೆ ಆ ಹೊಳೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ಜನಗಳು ನೋಡಲಿ ಅಂತ ಅಂದ್ಬಿಟ್ಟು ಆ ಥರ ವಾಚ್ ಟವರ್ ಮಾಡಿದ್ದಾರೆ. ನಾನು ನಿಮ್ಮನ್ನು ವಾಚ್ ಟವರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಈ ವಾಚ್ ಟವರಿಂದ ಹೊಳೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈ ವಾಚ್ ಟವರ್ ಮೇಲೆ ನಿಂತ್ಕೊಂಡು ಸೂರ್ಯ ಹುಟ್ಟೋದು ಅಥವಾ ಮುಳುಗೋದು ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್.
ಈ ವಿಡಿಯೋ ನೋಡ್ತಾಯಿರೋ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಒತ್ತಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಧನುಷ್ಕೋಟಿ ಜಲಪಾತ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಆಂಜನೇಯ ಸ್ಟ್ಯಾಚು ಹತ್ರ ಹೋಗ್ತಿದ್ದೀನಿ. ಈ ಆಂಜನೇಯ ವಿಗ್ರಹನ ಕೂಡ ಈಗ ಒಂದು ವರ್ಷದಿಂದ ನಿಲ್ಲಿಸಿದ್ದು. ಇಲ್ಲಿ ಮುಂಚೆ ಒಂದು ಚೌಟ್ರಿ ಇತ್ತು, ನೀವು ನೋಡಿರ್ಬೋದು. ನಾನಿನ್ನ ಬಿಡಲಾರೆ ಮೂವಿನಲ್ಲಿ ಅನಂತನಾಗ್ ಸರ್ ಅವ್ರದ್ದು ಮದುವೆ ಆಗುತ್ತಲ್ಲ ಆ ಚೌಟ್ರಿ, ಮತ್ತು ಚಲಿಸುವ ಮೋಡಗಳಲ್ಲಿ ರಾಜ್ಕುಮಾರ್ ಸರ್ ಒಂದು ಮದುವೆಗೆ ಬರ್ತಾರಲ್ಲ ಆ ಚೌಟ್ರಿ ಇತ್ತು ಇಲ್ಲಿ. ಅದನ್ನು ಡೆಮಾಲಿಷ್ ಮಾಡಿ ಈಗ ಆಂಜನೇಯ ಸ್ಟ್ಯಾಚು ಇಟ್ಟಿದ್ದಾರೆ ಇಲ್ಲಿ. ಈ ಆಂಜನೇಯ ವಿಗ್ರಹನ ಒಂದೇ ಕಲ್ಲಿನಿಂದ ಕೆತ್ತಿರೋದಂತೆ ಫ್ರೆಂಡ್ಸ್. ಇಲ್ಲೂ ಅಷ್ಟೇ, ವಿಗ್ರಹದ ಅಕ್ಕಪಕ್ಕ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಗಿಡಗಳನ್ನೆಲ್ಲ ಬೆಳೆಸಿ ಜನರು ಎಷ್ಟು ಜನರು ಬಂದರೂ ಕೂಡ ಅಲ್ಲೆಲ್ಲ ಓಡಾಡ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ದೇವಸ್ಥಾನಕ್ಕೆ ಹೋಗೋಣ. ಈ ದೇವಸ್ಥಾನದಲ್ಲಿ ಏನು ಅಂತಂದರೆ ಒಂದು ವಿಶೇಷತೆ, ಸಾಮಾನ್ಯವಾಗಿ ಬೇರೆ ದೇವಸ್ಥಾನ ರಾಮ ಸೀತಾ ದೇವಸ್ಥಾನದೆಲ್ಲ ಸೀತೆ ರಾಮನ ಎಡಗಡೆ ಇದ್ದರೆ, ಈ ದೇವಸ್ಥಾನದಲ್ಲಿ ಸೀತೆ ರಾಮನ ಬಲಗಡೆ ಇದೆ ಫ್ರೆಂಡ್ಸ್. ಬೇರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ನಿಮಗೇನಾದ್ರು ಇನ್ ಕೇಸ್ ಗೊತ್ತಿದೆ ನೀವು ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಥರ ನಮ್ಮ ಚುಂಚನಕಟ್ಟೆಯಲ್ಲಿ ರಾಮನ ಬಲಗಡೆ ಸೀತೆ ಮಾತೆ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇರೆ ಎಲ್ಲಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ. ಈ ದೇವಸ್ಥಾನನ ಮೈಸೂರು ಮಹಾರಾಜರಾದ ಶ್ರೀ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸ್ಕೊಟ್ಟಿದ್ದು. ಮತ್ತು ಈ ದೇವಸ್ಥಾನದ್ದು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಪಕ್ಕದಲ್ಲೇ ಇರುವಂತಹ ಧನುಷ್ಕೋಟಿ ಜಲಪಾತದಲ್ಲಿ ನೀರು ಹರಿಯುವಂತಹ ಶಬ್ದ ಈ ಗರ್ಭಗುಡಿ ಇದೆಯಲ್ಲ ಅದರೊಳಗಡೆ ಸ್ವಲ್ಪನೂ ಕೇಳಿಸೋಲ್ಲ ಫ್ರೆಂಡ್ಸ್. ಇದರಿಂದ ಇರುವ ಕತೆ ಏನಂತಂದರೆ ಫ್ರೆಂಡ್ಸ್, ಸೀತಾಮಾತೆ ವನವಾಸದಲ್ಲಿ ಇರುವಂತಹ ಟೈಮಲ್ಲಿ ತುಂಬ ದಣಿದಿದ್ದರು, ಅವರು ವಿಶ್ರಾಂತಿ ಪಡೆಯೋದಕ್ಕೆ ಅಂತ ಇಲ್ಲಿ ಮಲಗ್ತಿದ್ರಂತೆ ಗರ್ಭಗುಡಿ ಇರುವಂಥ ಜಾಗದಲ್ಲಿ. ಆಗ ನೀರಿನ ಶಬ್ದ ಕೇಳಿಸ್ತಾ ಇರಬೇಕಾದ್ರೆ ಸೀತಾಮಾತೆಗೆ ಸರಿಯಾಗಿ ವಿಶ್ರಾಂತಿ ಪಡೆಯೋಕ್ಕಾಗ್ದೇ ಇರೋ ಕಾರಣ ರಾಮ ತನ್ನ ಬಾಣವನ್ನು ಬಿಟ್ಟು ನೀರಿಗೆ ಆಜ್ಞೆ ಮಾಡಿದ್ರಂತೆ, ನಿನ್ನ ಶಬ್ದ ಇಲ್ಲಿಗೆ ಕೇಳಿಸೋದಿರಲ್ಲ ಅಂತ. ಅವಾಗಲಿಂದ ಅಲ್ಲಿ ಕೇಳಿಸೋದಿಲ್ವಂತೆ. ಹೌದು ಫ್ರೆಂಡ್ಸ್, ಇದು ಖಂಡಿತವಾಗ್ಲೂ ನಿಜ. ಇದನ್ನು ಸ್ವತಃ ಅಲ್ಲಿನ ಅರ್ಚಕರು ಕೂಡ ಹೇಳಿದ್ದಾರೆ. ಇಲ್ಲಿ ದೇವಸ್ಥಾನದ ಹೊರಗಡೆ ನೀವು ನೋಡ್ಬೋದು ರಾಮನ ಅವತಾರದ ಚಿತ್ರವನ್ನು ಬಿಡಿಸಿದ್ದಾರೆ. ಇಲ್ಲಿ ಒಂದು ಮಂಟಪ ಇದೆ ಫ್ರೆಂಡ್ಸ್, ಈ ಮಂಟಪದಲ್ಲಿ ಸೀತಾ ಕಲ್ಯಾಣ ಮಾಡ್ತಾರೆ, ಇದನ್ನು ಜಾತ್ರೆ ಟೈಮಲ್ಲೇ ಕೂಡ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಒಂದು ಹಳೆಯ ಬಾವಿ ಇದೆ ಫ್ರೆಂಡ್ಸ್. ನಾನು ಎಂಥ ಅದೃಷ್ಟವಂತು ಅಂತಂದರೆ ವೀಡಿಯೋ ಮಾಡಬೇಕಾದ್ರೇ ಉತ್ಸವ ಮೂರ್ತಿ ದೇವಸ್ಥಾನದಿಂದ ಆಚೆ ಬರ್ತಿದೆ, ನಿಮ್ಗಳಿಗೆಲ್ಲ ತೋರಿಸೋದಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಇದು ತೇರಿನಲ್ಲಿ ಹೊರಡುವಂತಹ ಉತ್ಸವ ಮೂರ್ತಿ ಫ್ರೆಂಡ್ಸ್. ಇದನ್ನು ಸೀತಾ ಕಲ್ಯಾಣ ಮಾಡಬೇಕು ಅಂತ ಅಂದಾಗ ಅಥವಾ ತೇರಿಗೋಸ್ಕರ ಆಚೆ ತೆಗಿತಾರೆ. ಇವಾಗ ಯಾರೋ ಭಕ್ತಾದಿಗಳು ಸೀತಾ ಕಲ್ಯಾಣ ಮಾಡಿಸ್ತಾ ಇದ್ದಾರೆ, ಸೊ ಹಾಗಾಗಿ ಇದನ್ನು ಈ ದೇವರನ್ನು ಆಚೆ ತೆಗೆದಿದ್ದಾರೆ. ದೇವಸ್ಥಾನದೊಳಗಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ, ನನಗೆ ಇದನ್ನು ತೋರಿಸೋದಕ್ಕಾಗಲ್ವಲ್ಲ ವೀಡಿಯೋದಲ್ಲಿ ಅಂತ ಅಂದ್ಕೊತಾ ಇದ್ದೆ, ತುಂಬ ಬೇಜಾರಾಗ್ತಾ ಇತ್ತು. ಹಾಗಾಗಿ ದೇವರು ಆಚೆ ಬಂದಿರೋದು ನನಗೊಂಥರ ತುಂಬ ಖುಷಿ ಆಗ್ತಿದೆ, ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದು ತುಂಬ ಖುಷಿಯಾಗಿದೆ. ಇನ್ನು ದೇವಸ್ಥಾನದಿಂದ ಎರಡಗಡೆಗೆ ನಾಗರ ಕಲ್ಲುಗಳಿದ್ದಾವೆ, ಅದನ್ನು ಸುತ್ತಿ ನಾವು ದೇವಸ್ಥಾನದೊಳಗಡೆ ಹೋಗಬೇಕು. ಈಗ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋದು ಅಥವಾ ಫೋಟೋ ತಗೊಳ್ಳೋದು, ಇದನ್ನೆಲ್ಲ ಮಾಡೋದಕ್ಕೆ ಬಿಡಲ್ಲ. ಅದಕ್ಕೆ ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡ್ತಾ ಇಲ್ಲ, ಆದರೂ ಕೂಡ ನಾನು ಒಳಗಡೆ ಇರುವಂತಹ ದೇವರನ್ನ ಫೋಟೋನ ನಾನು ಹಾಕಿದ್ದೀನಿ ನೋಡಿ. ಈ ಫೋಟೋದಲ್ಲೇ ನೋಡ್ಬೋದು ಸೀತಾಮಾತೆ ರಾಮನ ಬಲಗಡೆ ಇದ್ದಾರೆ ಅಂತ. ಇದಿಷ್ಟು ಫ್ರೆಂಡ್ಸ್ ದೇವಸ್ಥಾನದೊಳಗಡೆ. ಇಲ್ಲಿ ದೇವಸ್ಥಾನದಿಂದ ಆಚೆ ಬಂದರೆ ದೇವಸ್ಥಾನದಿಂದ ಎಡಗಡೆ ಇಲ್ಲಿ ತೇರು ಇಟ್ಟಿದ್ದಾರೆ. ಇದು ದೊಡ್ಡ ತೇರು, ಅಲ್ಲಿ ಪಕ್ಕದಲ್ಲಿರುವಂಥದ್ದು ಚಿಕ್ಕ ತೇರು. ಇದು ಜನವರಿ 16ನೇ ತಾರೀಕು ಇದೇ ತೇರನ್ನು ಹೊರಡಿಸ್ತಾರೆ. ಇಲ್ಲೆಲ್ಲ ಮರಳಾಕಿದ್ದಾರೆ, ಯಾಕೆಂತಂದರೆ ಈಗಿನ ತೇರು ಆಯ್ತಲ್ಲ ಅದೆಲ್ಲ ಸ್ಕಿಡ್ ಆಗ್ದೇ ಇರಲಿ ಅಂತ. ಇಲ್ಲಿ ಎಡಗಡೆಗೆ ದೇವಸ್ಥಾನದಿಂದ ಎಡಗಡೆಗೆ ಇಲ್ಲೊಂದು ನರ್ಸರಿ ಇದೆ, ಮತ್ತು ಅಲ್ಲಿ ಸ್ವಲ್ಪ ಜಾಗ ಇದೆ. ತುಂಬ ಜನ ತಿರುಪತಿಗೆ ಹೋಗಿ ಬಂದು ಇಲ್ಲೆಲ್ಲ ಮರಿ ಕಡಿದು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ. ಆದರೆ ಅದನ್ನೆಲ್ಲ ದೇವಸ್ಥಾನದೊಳಗಡೆ ತೊಗೊಂಡೋಗಲ್ಲ ಫ್ರೆಂಡ್ಸ್, ಅವ್ರು ಆಚೆನೇ ಅಡುಗೆ ಮಾಡಿಕೊಂಡು ಆಚೆನೇ ಊಟ ಮಾಡ್ಕೊಂಡು ಹೋಗ್ತಾರೆ.
ಇದು ಸರ್ಕಲು ಫ್ರೆಂಡ್ಸ್. ಈ ಸರ್ಕಲಲ್ಲಿ ಬಸವನ್ ಸ್ಟ್ಯಾಚು ಇದೆ. ನಾನಿಲ್ಲಿ ತೋರಿಸ್ತಾ ಇರೋದು, ಇದು ಮೈಸೂರಿಂದ ಬಂದರೆ ಈ ಸೈಡಿಂದ ಬರ್ತೀವಿ, ಎಡಗಡೆಯಿಂದ ಬರ್ತೀವಿ. ಈ ಸರ್ಕಲಲ್ಲೇ ನಮ್ಮ ಅಪ್ಪಾಜಿ ಅಂಗಡಿ ಇದೆ ಕೂಡ. ನಮ್ಮ ಅಪ್ಪಾಜಿ ಪಾನಿಪುರಿ ಮಾಡ್ತಾರೆ. ಇದು ನಮ್ಮ ಅಪ್ಪಾಜಿ ಗಾಳಿ. ನಮ್ಮ ಅಪ್ಪಾಜಿ ಸ್ವಲ್ಪ ಬ್ಯುಸಿ ಇದ್ದಾರೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇನ್ನೂ ಒಂದು ರೂಟ್ ತೋರಿಸ್ತೀನಿ. ಇದು ದೇವಸ್ಥಾನಕ್ಕೆ ಹೋಗೋ ಇನ್ನೂ ಒಂದು ದಾರಿ ಕೂಡ ಹೌದು. ಮತ್ತು ಗೆಸ್ಟ್ ಹೌಸು, ಯಾರು ಆಚೆಯಿಂದ ಬಂದವರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಗೆಸ್ಟ್ ಹೌಸ್ ಥರ ಮಾಡಿದ್ದಾರೆ, ಅದು ಕೂಡ ಹೌದು. ಈ ಗೆಸ್ಟ್ ಹೌಸಲ್ಲೂ ಕೂಡ ಎಲ್ಲ ಥರ ಫೆಸಿಲಿಟೀಸ್ ಕೂಡ ಇದೆ. ಬಿಸಿನೀರಿದೆ, ಕಾಟ್ ಇದೆ, ಹಾಸಿಗೆ ಎಲ್ಲ ಇದೆ. ಮತ್ತು ಇಲ್ಲೆಲ್ಲ ವಾಕ್ ಕೂಡ ಮಾಡ್ಬೋದು. ಅಕ್ಕಪಕ್ಕ ಎಲ್ಲ ಗಿಡ ಮರಗಳಿದೆ, ಚೆನ್ನಾಗಿದೆ, ತಂಪ ಗಾಳಿ ಬೀಸುತ್ತೆ. ಮತ್ತು ಇಲ್ಲಿ ಪ್ರತಿ ಶನಿವಾರ ಭಾನುವಾರ ಊಟ ಕೊಡ್ತಾರೆ, ಮಧ್ಯಾಹ್ನದ ಹೊತ್ತು ಊಟ ಇರುತ್ತೆ. ಮುಂಚೆ ಇಲ್ಲಿ ಉಪಾಹಾರ ಗೃಹ ಇದೆಯಲ್ಲ, ಇಲ್ಲಿ ಊಟ ಕೊಡ್ತಾಯಿದ್ರು. ಈಗ ದೇವಸ್ಥಾನದಲ್ಲೇ ಪ್ರತಿ ಶನಿವಾರ ಭಾನುವಾರ ಮಧ್ಯಾಹ್ನದ ಹೊತ್ತು ಊಟ ಕೊಡ್ತಾರೆ. ಅಲ್ಲಿ ಯಾತ್ರೆ ನಿವಾಸ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲೇ ರೂಮ್ ಇರೋದು ಫ್ರೆಂಡ್ಸ್. ಅದರೊಳಗಡೆ ಸುಮಾರು ಒಂದು 3-4 ರೂಮ್ಗಳಿದ್ದಾವೆ. ತುಂಬ ದೂರ ದೂರದಿಂದ ಎಲ್ಲ ಜನಗಳು ಬರ್ತಾರೆ, ಹೊಳೆ ನೋಡಬೇಕು ಮತ್ತು ದೇವಸ್ಥಾನ ನೋಡಬೇಕು ಅಂತೆಲ್ಲ ಅವರು ಇಲ್ಲೇ ಉಳ್ಕೊತಾರೆ. ಇಲ್ಲೂ ಕೂಡ ವಾಚ್ ಟವರ್ ಮಾಡಿದ್ದಾರೆ. ಇಲ್ಲಿ ಯಾಕೆ ಅಂತಂದರೆ ಇಲ್ಲೊಂದು ಸೇತುವೆ ಇದೆ, ಸೇತುವೆಯಿಂದ ಆಚೆ ನೋಡೋಕ್ಕೆ, ಆಚೆ ಕೂಡ ನದಿ ಹರಿಯುತ್ತೆ, ಅಲ್ಲಿ ನೋಡೋದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ವಾಚ್ ಟವರ್ ಮಾಡಿದ್ದಾರೆ. ಆ ಸೇತುವೆ ಸಾಲಿಗ್ರಾಮ ರೂಟ್ ಹೋಗುತ್ತೆ ಫ್ರೆಂಡ್ಸ್. ಆ ಸಾಲಿಗ್ರಾಮ ಯಾರ್ದಂತ ಗೊತ್ತಾ? ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹುಟ್ಟೂರು ಅದು. ಸಾಲಿಗ್ರಾಮ ಕೂಡ ಚುಂಚನಕಟ್ಟೆಯಿಂದ ಕೇವಲ 7-8 ಕಿಲೋಮೀಟರ್ ಅಷ್ಟೇ ಇದೆ. ಅಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಿದೆಯಲ್ಲ, ಅದೇ ಸೇತುವೆ. ಆ ಸೇತುವೆಯ ಆ ಕಡೆಯಿಂದ ಕೂಡ ನೀರು ಹರಿಯುತ್ತೆ. ಈ ವಾಚ್ ಟವರ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಸೂರ್ಯ ಮುಳುಗೋದು ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿಂದ ನೋಡಿ ಫ್ರೆಂಡ್ಸ್, ಈ ಪ್ರಕೃತಿ ಸೌಂದರ್ಯನ ಎಷ್ಟು ಸುಂದರವಾಗಿದೆ ಅಲ್ವಾ. ನೀವು ಈ ಬೇಸಿಗೆ ರಾಜ್ಯಕ್ಕೆ ಅಥವಾ ದಸರಾ ರಾಜ್ಯಕ್ಕೆ ಮಕ್ಕಳುಗಳನ್ನ ಕರ್ಕೊಬಂದು ಈ ಥರ ಪ್ಲೇಸಸ್ಗಳನ್ನ ತೋರಿಸಿ ತುಂಬ ಖುಷಿ ಪಡ್ತಾರೆ. ಮತ್ತು ಫ್ರೆಂಡ್ಸ್, ಈ ಸೇತುವೆಯಿಂದ ಆ ಕಡೆ ಹೇಗೆ ಹರಿಯುತ್ತೆ ನೀರು ಅನ್ನೋದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ನನ್ನೆಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮಗೆ ಈ ವಿಡಿಯೋ ನೋಡಿ ಖುಷಿಯಾಗಿದೆ, ಖಂಡಿತವಾಗ್ಲೂ ನಮ್ಮ ಊರಿಗೆ ಬನ್ನಿ, ಎಂಜಾಯ್ ಮಾಡಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.